ದಕ್ಷಿಣ ಭಾರತದಲ್ಲಿ ತಿರುಪತಿ ಹೇಗಿದೆಯೋ ಅಷ್ಟೇ ಮಹತ್ವ ಪಡೆದಂಥ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನವೂ ಕೂಡ ಇದೆ. ಸೊ ಈ ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಕೇರಳ, ಆಂಧ್ರ, ತೆಲಂಗಾಣ, ಕರ್ನಾಟಕ ಮತ್ತು ಮಹಾರಾಷ್ಟ್ರ 5 ರಾಜ್ಯಗಳಿಂದ, ತಮಿಳುನಾಡು 6 ರಾಜ್ಯಗಳಿಂದ ಹೆಚ್ಚು ಕಡಿಮೆ 5 ಕೋಟಿ ಜನ ಭಕ್ತರು ಪ್ರತಿ ವರ್ಷ ಭೇಟಿ ಕೊಡ್ತಾರೆ. ಈ 5 ಕೋಟಿಯ ಭೇಟಿಯ ದರ್ಶನದಿಂದ ವಾರ್ಷಿಕ ಆದಾಯ 3,000 ಕೋಟಿಗಿಂತ ಜಾಸ್ತಿ ಇದೆ. ಸೊ ಈ ಆದಾಯದ್ದು ಪಾರ್ಕಿಂಗ್ ಹೆಚ್ಚು ಕಡಿಮೆ ಈ 5 ಕೋಟಿ ಜನರು 1 ಕೋಟಿ ವಾಹನಗಳಾಗ್ತವೆ. 1 ಕೋಟಿ ವಾಹನಕ್ಕೆ ಪರ್ 1 ವೆಹಿಕಲ್ಗೆ 40 ರೂಪಾಯಿ ತಗೊಳ್ತಾರೆ. ಇಲ್ಲೇ 1,000 ಅಂತ 40 ಕೋಟಿ ಆಯಿತು. ಅಂದರೆ ಊಟದ್ದು ಕೂಡ ಅಷ್ಟೇ. ಹೀಗೆ ಬೇರೆ ಬೇರೆ ಇದರದ್ದು ಆದಾಯದ ಇದು ಹಿಡಿದರೆ 3,000ಕ್ಕೂ ಜಾಸ್ತಿ ಆದಾಯ ಆಗತ್ತೆ. ಆದರೆ ಅಲ್ಲಿರುವಂಥದ್ದು, ಕೇರಳದಲ್ಲಿ ಇರುವಂಥ ಸರ್ಕಾರ ನಾಸ್ತಿಕ ಸರ್ಕಾರ, ಅಂದರೆ ಕಮ್ಯುನಿಸ್ಟ್ ಸರ್ಕಾರ ಇದೆ. ಅವರು ಯಾವುದೇ ಈ ದೇವರು ಧರ್ಮವನ್ನು ನಂಬಲಾರದಂಥ ಸರ್ಕಾರ ಇದೆ. ಹಾಗಾಗಿ ಈ 3,000 ಕೋಟಿ ಭಕ್ತರಿಗೆ ಅನುಕೂಲ ಆಗೋ ಹಾಗೆ ಯಾವುದೇ ವ್ಯವಸ್ಥೆ ಮಾಡಿಲ್ಲ, ಮಾಡೋದೂ ಇಲ್ಲ. ತೊಂದರೆನೇ ಕೊಡ್ತಾರೆ, ಆದಾಯ ತಮ್ಮ ಸರ್ಕಾರಕ್ಕೆ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಳ್ತಾರೆ.